ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಈಗ ಎರಡು ಮನೆಗೆ ವಿಸಿಟ್ ಹೋಗ್ತೀವಿ. ಅವ್ರು ಕೂಡ ಪೆನ್ನೆಲ್ಲ ಸರ್ ನೋಡ ಸರ್ ಸರ್ ಆಯ್ತು. ಜನಾಂಗಕ್ಕೇನು ಮಾಡಿಲ್ಲ ಮಾಡಿಲ್ಲ ಸರ್ ಮಾತಾಡೋರು ಇಲ್ಲೇ ಬನ್ನಿ, ಎಲ್ಲ ಅಲ್ಲೇ ಇರಲಿ, ಆಚೆಯಿಂದ ಬನ್ನಿ ಸರ್. ಏನ್ ಹೇಳ್ಬೇಕು ಹೇಳಿ? ನಾನು ಮೈಸೂರಿಗೆ ಬಂದ ವಿಷಯ ನಮ್ಮ ರವಿಶಂಕರ್ ಅವರು ಚುನಾವಣಾ ಕಣದಲ್ಲಿದ್ದಾರೆ. ಕಳೆದ ಬಾರಿ ಕಡಿಮೆ ಅಂತರದಲ್ಲಿ ಅವರು ಗೆದ್ದಿದ್ದರು, ಸೋತಿದ್ದರು. ಈ ಬಾರಿ ಅವರನ್ನು ಗೆಲ್ಲಿಸಬೇಕು ಅಂತೇಳಿ ಇಡೀ ಪಕ್ಷ, ನಮ್ಮ ದಲಿತ ಮುಖಂಡರುಗಳೆಲ್ಲರೂ ಕೂಡ, ಇವತ್ತು ನಂಜುಂಡಸ್ವಾಮಿಯವರು ಇರ್ಬೋದು, ಮಾದೇವ ಅಯ್ಯನವರು ಇರ್ಬೋದು, ಮತ್ತು ನಮ್ಮ ಸ್ಥಳೀಯ ಈ ಕೌನ್ಸಿಲರು, ಇನ್ನು ಅನೇಕ ನಮ್ಮ ಮೋರ್ಚಾದ ಅಧ್ಯಕ್ಷರು ಈಶ್ವರ್ ಅವರು ಮತ್ತು ಮಹಾದೇವ್ ಅವರು, ಹೀಗೆ ಎಲ್ಲ ದಲಿತ ಮುಖಂಡರುಗಳು ಕೂಡ ಇವತ್ತು ನಾವು ಬಂದಿದ್ದೇವೆ ಮೈಸೂರಿಗೆ. ಕಾರಣ ಏನಂತಂದರೆ, ಕಳೆದ ಬಾರಿ ಚುನಾವಣೆಯಲ್ಲಿ ಅವರು ಸೋಲಲಿಕ್ಕೆ ಬಹಳಷ್ಟು ಮತಗಳು ತಿರಸ್ಕೃತಗೊಂಡಿದ್ದು ಅದು ಒಂದಿದ್ದರೆ, ಈ ಪ್ರಾಂತ್ಯದಲ್ಲಿ ವಿಶೇಷವಾಗಿ ಈ ನಾಲ್ಕು ಜಿಲ್ಲೆಗಳು ಏನು ಈ ಕ್ಷೇತ್ರಕ್ಕೆ ಸೀಮಿತ ಇದೆ, ಈಗ ಈ ಕ್ಷೇತ್ರದಲ್ಲಿ ದಲಿತ ಸಮುದಾಯದ ಬಹಳಷ್ಟು ಮತಗಳು ಇವೆ. ಆದರೆ ನಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನವರು ಮಾಡಿ, ದಲಿತ ವಿರೋಧಿ ಬಿ ಜೆ ಪಿ, ಸಂವಿಧಾನ ವಿರೋಧಿ ಅಂತೇಳಿ ನಮ್ಮನ್ನೆಲ್ಲನೂ ತಲೆ ತಿರುಗಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ನಮ್ಮಲ್ಲೂ ಕೂಡ ಇರಬಹುದಾ ಅಂತಕ್ಕಂಥ ಭೀತಿ ಭಯ ಇತ್ತು. ಆದರೆ ಈಗ ಆ ವಾತಾವರಣ ಇಲ್ಲ, ತಿಳಿಯಾಗಿದೆ. ಕಾರಣ ಏನಂತಂದರೆ, ಭಾರತೀಯ ಜನತಾ ಪಕ್ಷ ದಲಿತ ಸಮುದಾಯಗಳಿಗೆ ಪ್ರಾಮುಖ್ಯತೆ ಕೊಡ್ತಿದೆ, ಎಲ್ಲರನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗೋ ಕೆಲಸ ಮಾಡ್ತಿದೆ. ಅಂಬೇಡ್ಕರ್ ಅವರ ಸಂವಿಧಾನಕ್ಕೂ ನಾವು ಆ ಕಾರಣದಿಂದಲೇ ನಾನು ಇವತ್ತು ಪ್ರಧಾನಮಂತ್ರಿ ಆಗಿದ್ದೇನೆ ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಕ್ಕಂಥ ಒಂದು ಸಂದರ್ಭ, ಅಂಬೇಡ್ಕರ್ ಅವರ
ಆ ಪುಣ್ಯಕ್ಷೇತ್ರಗಳನ್ನಾಗಿ 5 ಕ್ಷೇತ್ರಗಳನ್ನು ಅವರು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು, ರಾಜ್ಯದಲ್ಲೂ ಅವರು ಪಾದಸ್ಪರ್ಶ ಮಾಡಿರ್ತಕ್ಕಂಥ 7 ಜಿಲ್ಲೆಗಳಲ್ಲಿ ಇದು ಮಾಡಿರ್ತಕ್ಕಂಥದ್ದು, ದಲಿತ ಸಮುದಾಯಗಳಿಗಾಗಿ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದನ್ನು ಇವತ್ತು ಎಲ್ಲರೂ ಕೂಡ ಗಮನಿಸಿ ಕಾಂಗ್ರೆಸ್ ಹೇಳುತ್ತಿದ್ದುದು ಸುಳ್ಳು. ನಿಜವಾಗಿಯೂ ಕಾಂಗ್ರೆಸ್ ದಲಿತ ವಿರೋಧಿ, 70 ವರ್ಷಗಳು ನಮ್ಮನ್ನು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡಿದ್ದರೂ ಕೂಡ ಇವತ್ತಿನವರೆಗೆ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಮಾಡಿಲ್ಲ, ನಮಗೆ ಯಾವುದೇ ಪ್ರಾಮುಖ್ಯ ಕೊಟ್ಟಿಲ್ಲ. ಅದೆಲ್ಲವನ್ನು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ಗೌರವಿಸ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಅದೇ ಅವರ ಜೊತೆಯಲ್ಲಿ ಇರಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ನಮ್ಮ ಸಮುದಾಯಗಳು ಬರ್ತಾ ಇವೆ. ಇಂಥ ಸಂದರ್ಭದಲ್ಲಿ ನನ್ನನ್ನು ಕೂಡ ಇತ್ತೀಚೆಗೆ ಹೊಸದಾಗಿ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿದ್ದಾರೆ. ಆದ್ದರಿಂದ ನನ್ನ ಜನಾಂಗಗಳು ಇವತ್ತು ಬಹಳ ಸಂತೃಪ್ತರಾಗಿದ್ದಾರೆ, ಖುಷಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕೂಡ ಬಂದು ನನ್ನೆಲ್ಲ ಗೆಳೆಯರ ಜೊತೆಯಲ್ಲಿ ಇವತ್ತು ಚುನಾವಣಾ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಆದ್ದರಿಂದಾಗಿ ಈ ಸಾರಿ ಹೆಚ್ಚಿನ ಮತಗಳು, ದಲಿತ ಮತಗಳು ಬಿ ಜೆ ಪಿಗೆ ಬರ್ತವೆ. ಬಹಳ ಅಂತರದಲ್ಲಿ ಈ ಸಾರಿ ನಮ್ಮ ಅಭ್ಯರ್ಥಿ ಗೆಲ್ಲುತ್ತಾರೆ. ಆದ್ದರಿಂದ ನಾನು ತಮ್ಮ ಮೂಲಕ ನನ್ನ ದಲಿತ ಸಮುದಾಯದ ಗ್ರಾಜ್ಯುಯೇಟ್ಸ್ಗಳಲ್ಲಿ ನಾನು ಮನವಿ ಮಾಡ್ತೇನೆ. ಇನ್ನು ಮುಂದೆ ಈ ಎಲ್ಲ ಕನ್ಫ್ಯೂಷನ್ ಏನು ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಈಗ ನಾವು ಕನ್ಕ್ಲೂಷನ್ಗೆ ಬಂದುಬಿಡಬೇಕು. ಕನ್ಫ್ಯೂಷನ್ ಇನ್ನ ಮೇಲೆ ಇಲ್ಲ, ಓನ್ಲಿ ಕನ್ಕ್ಲೂಷನ್ ಏನಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮ ಸ್ಥಾನವನ್ನು ನಾವು ಗಟ್ಟಿಗೊಳಿಸ್ಕೊಳ್ಬೇಕು. ನಮ್ಮ ಮುಖಂಡರುಗಳು ಇಲ್ಲಿ ಎಲ್ಲ ರೀತಿಯ ಸವಲತ್ತುಗಳು ಸಿಗ್ತಕ್ಕಂಥ ಎಲ್ಲ ಇದು ಕೂಡ ಇಲ್ಲಿದೆ. ರಿಸರ್ವೇಷನ್ ಯಾವುದೇ ಒಂದು ಪಾರ್ಟಿ ಕೊಡೋದಲ್ಲ, ಅದು ಅಂಬೇಡ್ಕರ್ ಕೊಟ್ಟಿರೋದು. ಯಾವ